ಅವಳಿಸುವಾಗ ಯಶೋಧ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ ಭುವನವೆಲ್ಲವ ತೋರಿದುದಲ್ಲವೇ. ಆ ವಿಷ್ಣು ಗರ್ಭದೊಳು ಅಡಗುವನೇ ಶೋಭಾನೆ. ಹಿಂದಿನ ನುಡಿಯಲ್ಲಿ ಕೃಷ್ಣನಿಗೆ ಜನ್ಮ ಇಲ್ಲ ಎನ್ನುವುದನ್ನು ವಾದಿರಾಜ ಶ್ರೀಪಾದರು ತಿಳಿಸಿದರು. ಅದರ ಫಲವನ್ನಾಗಿ ನಮಗೂ ತಾಯಿಯ ಗರ್ಭವಾಸ ಸ್ವಲ್ಪ ಕಮ್ಮಿ ಎನ್ನುವುದನ್ನು ಹೇಳಿದರು. ಮುಂದಿನ ನುಡಿ ಇನ್ನೊಂದು ಕ್ರಮದಲ್ಲಿ ಭಗವಂತನಿಗೆ ಗರ್ಭವಾಸ ಇಲ್ಲ ಎನ್ನುವುದನ್ನು ಇನ್ನೊಂದು ರೀತಿಯಿಂದ ತಿಳಿಸಿಕೊಡ್ತಾ ಇದ್ದಾರೆ. ಯಶೋದೆಯ ಮಡಿಲಲ್ಲಿ ಕೃಷ್ಣ ಇದ್ದಾನೆ, ಪುಟ್ಟ ಮಗು. ಆ ಮಗುವಿಗೆ ಹಾಲುಣಿಸೋಣ ಅಂತ ಯಶೋದೆಗೆ ತೋರಿತು. ಹಾಲುಣಿಸಿದಳು. ಹಾಲು ಉಣಿಸ್ತಾ ಇರುವಂತೇನೆ ಮಗು ಆಕಳಿಸಿತು. ಆಕಳಿಸಿದಾಗ ಸಾಮಾನ್ಯ ನಮ್ಮಲ್ಲಿ ಒಂದು ಕ್ರಮ ಉಂಟಲ್ಲ, ಚಿಟಿಕೆ ಹಾಕುವುದು ಒಂದು, ಮಗುವಿನ ಬಾಯಿಗೆ ಚಿಟಿಕೆ ಹಾಕತಕ್ಕಂಥದ್ದೊಂದು ಕ್ರಮ. ಚಿಟಿಕೆ ಹಾಕುವುದು ಒಂದು, ಮತ್ತು ಆ ಬಾವಿಯೊಳಗೆ ಇಣುಕುವಂತೆ ಬಾಯಿಯೊಳಗೆ ಇಣುಕಿದಳು. ಇಣುಕಿದಾಗ ಕಣ್ಳು, ಏನು ಕಣ್ಳು? ಆಚಾರ್ಯ ಮಧ್ವರಂದರು ಬ್ರಹ್ಮಾಂಡವನ್ನೇ ಕಣ್ಳು ಅಂತ. ವಾದಿರಾಜ ಶ್ರೀಪಾದರು ಇನ್ನೂ ಸೇರಿಸಿದರು ಅದಕ್ಕೆ, ಬ್ರಹ್ಮಾಂಡವನ್ನು ಮಾತ್ರ ಕಂಡದ್ದಲ್ಲ, ನಂದಗೋಕುಲವನ್ನು ಕಂಡ್ಲು ಅಷ್ಟೇ ಅಲ್ಲ, ನಂದಗೋಪನ ಅರಮನೆಯನ್ನು ಕಂಡ್ಲು ಅಷ್ಟೇ ಅಲ್ಲ, ಯಾವ ಮನೆಯಲ್ಲಿ ಯಶೋಧೆ ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸ್ತಾ ಇದ್ರು ಆ ಕೋಣೆಯನ್ನು ಕಂಡ್ಲು ಅಷ್ಟೇ ಅಲ್ಲ, ಆ ಕೋಣೆಯಲ್ಲಿ ಯಶೋಧ ಕೃಷ್ಣರನ್ನು ಕಂಡ್ಲು ಅಷ್ಟೇ ಅಲ್ಲ, ಆ ತೊಡೆಯಲ್ಲಿ ಮಗು ಉಣ್ತಾ ಹಾಲು ಉಣ್ತಾ ಇದೆ ಅದನ್ನು ಕಂಡ್ಲು ಅಷ್ಟೇ ಅಲ್ಲ, ಮಗು ಆಕಳಿಸ್ತಾ ಉಂಟು ಅದನ್ನು ಕಂಡ್ಲು ಅಷ್ಟೇ ಅಲ್ಲ, ಆ ಬಾಯಿಯೊಳಗೆ ಬ್ರಹ್ಮಾಂಡ ಕಂಡ್ಲು ಅಷ್ಟೇ ಅಲ್ಲ. ಇದು ಹೇಳ್ತಾ ಹೋದ್ರೆ ಗಂಟೆ ಏಳಾದೀತು ಇಲ್ಲೇ ಇಷ್ಟರಲ್ಲಿ. ಹೀಗೆ ನೋಡ್ತಾ 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 ಮುಂದೆ ಹೋದಳು ಅಂತ ವಾದಿರಾಜ ಶ್ರೀಪಾದರು. ಸುಳ್ಳು ಹೇಳುವವರಲ್ಲ, ನಡೆದ ಘಟನೆಯನ್ನು ವಾದಿರಾಜ ಶ್ರೀಪಾದರು ತಿಳಿಸಿಕೊಟ್ಟಿದ್ದಾರೆ. ಯಾವಾಗ ಇದು ಆವಾಡಿಸುವಾಗ, ಮಗು ಆಕಳಿಸ್ತಾ ಇರುವಾಗ, ಆಕಳಿಸಿದ್ದು ಯಾವಾಗ? ಸ್ತನ್ಯಪಾನ ಮಾಡುವಾಗ. ಎಲ್ಲಿಯಾದರೂ ಉಂಟ? ಏನಂತ, ಊಟ ಮಾಡುವಾಗ ನಾವು ಯಾರಾದರೂ ಆಕಳಿಸುವುದುಂಟ? ಮತ್ತು ಯಾವಾಗ ಆಕಳಿಸುವುದು? ಊಟ ಮುಗಿದ ಮೇಲೆ ಆಕಳಿಕೆ ಶುರುವಾಗುತ್ತೆ. ಅಥವಾ ಯಾವಾಗ ಶುರುವಾಗುತ್ತೆ? ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆಕಳಿಕೆ ಶುರುವಾಗುತ್ತೆ. ಸಾಮಾನ್ಯವಾಗಿ ನಮಗೆ ಏನಾದರೂ ಸುಸ್ತು ಅಂತ ಆಗುವಾಗ ಆಕಳಿಕೆ ಅಂತ ಶುರುವಾಗುವುದು ತಾನೇ. ನಾವು ದೂರದರ್ಶನ ನೋಡ್ತಾ ಇರುವಾಗ ಅಥವಾ ಊಟ ಮಾಡ್ತಾ ಇರುವಾಗ ನಾವೇನಾದರೂ ಆಕಳಿಸುವುದು ಅಂತುಂಟೋ? ಇಲ್ಲ. ಎಲ್ಲಿ ಔದಾಸೀನ್ಯ ಅಂತ ಉಂಟೋ ಅಲ್ಲಿ ಆಕಳಿಕೆ ಅಂತ ಸಹಜವಾಗಿ ಬರುತ್ತೆ. ಕೃಷ್ಣ ಈಗ ಯಶೋಧೆಯ ತಾನು ಮಡಿಲಲ್ಲಿ ಇದ್ದು ಹಾಲು ಕುಡಿತಾ ಇರುವಾಗ ಆಕಳಿಸಿದ ಅಂದರೆ, ಇದರಿಂದಲೇ ಒಂದು ತತ್ವವನ್ನು ಶಾಸ್ತ್ರಕಾರರು ತಿಳಿಸಿಕೊಟ್ರು. ಏನು ಅಂತ, ಹೇಗೆ ನಮಗೆ ಉಪನ್ಯಾಸಾದಿಗಳಲ್ಲಿ ಆಕಳಿಕೆಯೋ ಅದೇ ರೀತಿಯಲ್ಲಿ ದೇವರಿಗೆ ಊಟದಲ್ಲಿ ಆಕಳಿಕೆ ಅಂತ ತಿಳಿಸಿಕೊಟ್ರು. ಅವನಿಗೆ ಊಟ ಬೇಡ ಅಂತೆ. ತತ್ರಾಪಿ ನಾವು ನೀವು ಕೊಡತಕ್ಕಂಥ ಊಟವ? ಆ ಊಟದಲ್ಲಿ ನನಗೆ ಒಂಚೂರು ಅಪೇಕ್ಷೆ ಇಲ್ಲ. ನೀವು ಊಟ ಬಡಿಸ್ತೇನೆ ಅಂತಂದ್ರೇನೆ ನನಗೆ ಆಕಳಿಕೆ ಶುರುವಾಗುತ್ತೆ, ಬೇಸರಿಕೆ ಶುರುವಾಗುತ್ತೆ ಅಂತ ತಿಳಿಸ್ತಾನೋ ಎಂಬಂತೆ ಭಗವಂತ ಆವಾಗ ಆಕಳಿಸಿದ ಎನ್ನುವ ಒಂದು ತತ್ವವನ್ನು ವಾದಿರಾಜರು ಇಲ್ಲಿ ತಿಳಿಸಿಕೊಟ್ರು. ಆಚಾರ್ಯ ಮಧ್ವರು ಸೂಚನೆ ಮಾಡಿದ್ದನ್ನು ನಾವು ಇದರಿಂದ ತೆಗೆಯಲಿಕ್ಕಿದ್ದದ್ದು ಏನಂಶ ಸದ್ಯ ಈಗ ಏನು, ಕೃಷ್ಣ ದೇವಕಿಯ ಗರ್ಭದಲ್ಲಿ ವಾಸ ಮಾಡಿದ್ದಾನೆ ಅಂತಲ್ಲೋ ನೀವು ಹೇಳೋದು. ಇಡೀ ಬ್ರಹ್ಮಾಂಡವೇ ಭಗವಂತನ ಬಾಯಿಯಲ್ಲಿ ಉಂಟಂತೆ, ಕೃಷ್ಣನ ಬಾಯಿಯಲ್ಲಿ ಉಂಟಂತೆ. ಬ್ರಹ್ಮಾಂಡದಲ್ಲಿ ಸೇರಿರತಕ್ಕಂತಹ ದೇವಕಿಯು ಯಶೋಧೆಯೂ ಕೃಷ್ಣನ ಬಾಯಿ. ಅದಕ್ಕೋಸ್ಕರನೇ ವಾದಿರಾಜ ಶ್ರೀಪಾದರು ಹೇಳುವಾಗ ಆ ಬ್ರಹ್ಮಾಂಡ ಬಾಯಿ, ಬಾಯಿಯಲ್ಲಿ ಬ್ರಹ್ಮಾಂಡ, ಬ್ರಹ್ಮಾಂಡದೊಳಗೆ ಯಶೋಧೆಯನ್ನು ತೋರಿಸುವ ಉದ್ದೇಶವೇ ಅದು. ಇಲ್ಲದ್ರೆ ಬರೇ ಬ್ರಹ್ಮಾಂಡವನ್ನು ಕೃಷ್ಣ ಯಶೋಧೆಗೆ ತೋರಿಸಿದ ಅಂತಂದರೆ ಏನಾಗುತ್ತೆ ಅಂದರೆ, ಪ್ರಾಯಶಃ ಯಶೋಧೆಯನ್ನು ಬಿಟ್ಟು ಉಳಿದ ಬ್ರಹ್ಮಾಂಡ ತೋರಿಸಿದ ಅಂತ ಅರ್ಥ ಆದೀತು. ಅದರಿಂದ ಮುಂದೆ ಏನು ಮಾಡ್ತೇವೆ ನಾವು, ವಿಚಾರ ಮಾಡ್ತೇವೆ, ಯಶೋಧೆಯನ್ನು ತೋರಿಸಲಿಕ್ಕೆ ಆಗಿಲ್ಲ, ಯಶೋಧೆಯನ್ನು ಬಿಟ್ಟು ಉಳಿದ ಬ್ರಹ್ಮಾಂಡವನ್ನು ತೋರಿಸಿದ, ಆದ್ದರಿಂದ ಆ ಕೃಷ್ಣ ಈ ಬ್ರಹ್ಮಾಂಡ, ಈ ಯಶೋಧೆ ಬ್ರಹ್ಮಾಂಡಕ್ಕಿಂತಲೂ ಮಿಗಿಲು, ಅಂತಹ ಯಶೋಧೆಯ ಹೊಟ್ಟೆಯಲ್ಲಿ ಕೃಷ್ಣ ಇರುವುದು ಸಹಜ ಅಂತ ನಮಗೆ ನಿಮಗೆ ಏನಾದರೂ ತಲೆಗೆ ಹೋದೀತು. ಅದಕ್ಕೋಸ್ಕರ ವಾದಿರಾಜ ಶ್ರೀಪಾದರು ತನ್ನ ರುಗ್ಮಿಣೀಶ ವಿಜಯದಲ್ಲಿ ಆಚಾರ್ಯ ಭಾಗವತದಲ್ಲಿ ವ್ಯಾಸರು ಹೇಳಿದರು, ಆಚಾರ್ಯ ಮಧ್ವರು ಅದಕ್ಕೆ ವ್ಯಾಖ್ಯಾನ ಮಾಡಿದರು, ವಾದಿರಾಜರು ಅದಕ್ಕೆ ವ್ಯಾಖ್ಯಾನ ಹೀಗೆ ಮಾಡಿಕೊಂಡು ಹೋದರು.
ಹೇಳಿದ್ರು. ಯಾಕೆ? ನಮಗೆ ವಿಪರೀತ ತಿಳುವಳಿಕೆ ಬರಬಾರದು. ಯಶೋದೆಯನ್ನು ಹೊರಗಿಟ್ಟು ಬ್ರಹ್ಮಾಂಡವನ್ನು ಕೃಷ್ಣ ತೋರಿಸಿದ. ಫಲಿತಾಂಶ, ಬ್ರಹ್ಮಾಂಡಕ್ಕಿಂತಲೂ ಯಶೋದೆ ದೊಡ್ಡವಳು. ಆದ್ದರಿಂದ ಅಂತಹ ದೊಡ್ಡವಳಾದ ಯಶೋದೆಯ ಗರ್ಭದಲ್ಲಿ ಕೃಷ್ಣ ಸೇರಬಹುದು ಅಂತ ನಮ್ಮ ನಿಮ್ಮ ತಲೆಗೆ ಹೋಗುವ ಪ್ರಸಂಗವನ್ನು ಅಳಿದು ಹಾಕುವುದಕ್ಕೋಸ್ಕರ ಯಶೋದೆಯನ್ನು ಸೇರಿಸಿಕೊಂಡಿರತಕ್ಕಂಥ ಬ್ರಹ್ಮಾಂಡವನ್ನು ಕೃಷ್ಣ ತನ್ನ ಬಾಯಿಯಲ್ಲಿ ತೋರಿಸಿದ. ಯಶೋದೆಯನ್ನು ಒಳಗೊಂಡ ಬ್ರಹ್ಮಾಂಡವನ್ನು ಕೃಷ್ಣ ಯಶೋದೆಗೆ ತೋರಿಸಿದ. ಆವಳಿಸುವಾಗ ಯಶೋದಾ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ. ಯಾವುದೇ ರೀತಿಯಲ್ಲಿ ಮಾಟ, ಮಂತ್ರ, ಮಾಯಾಗಿಯ ಎಂಥದೂ ಅಲ್ಲ. ಇದು ನಮ್ಮಲ್ಲಿ ಇದ್ದಾರೆ, ಏನು ಹೀಗೆ ಮಾಡ್ತಾರೆ, ಕೈ ಹಿಡಿ ಅಂತ ಕೈ ಹಿಡಿದ ಹಾಕಿದ. ಹಾಕಿದ್ದೇನು? ಬೂದಿ. ಅಲ್ಲಿಂದ ಬಂತು ನಮ್ಮಲ್ಲಿ. ಬೂದಿಯ ರಚಿತಾರೆ ಕಣ್ಣಿಗೆ, ಜಾಗ್ರತೆಯಲ್ಲಿರಿ ಸ್ವಲ್ಪ ಅಂತ. ಬೇಡದ್ದು ಮಾಡುವುದಕ್ಕೆ, ಮೋಸ ಮಾಡತಕ್ಕಂಥ ಮಂದಿಗೆ ಬೂದಿ ಎರಚುವುದು ಅಂತ ಎಲ್ಲಿಂದ ಬಂತು ಅಂತಂದ್ರೆ ಅಲ್ಲಿದ್ದ. ನಮ್ಮಲ್ಲಿಗ ತುಂಬ ಜನ ಇದ್ದಾರೆ. ಹೇಗೆ ಮಾಡ್ತಾರೆ? ಕೊಡೋದು ಬೂದಿಯೇ, ಮತ್ತೇನು ಕೊಡೋಲ್ಲ. ಅಕಸ್ಮಾತ್ ಏನಾದರೂ ಕೊಟ್ಟಂತೆ ಮಾಡಿದ್ರು ಅದು ಮುಂದೆ ಆಗುವುದು ಬೂದಿಯೇ ಅಂತ ತಿಳಿಸುವುದಕ್ಕೋಸ್ಕರನೇ ಬೂದಿ ಕೊಡೋದು ಅಂತ ಬಂತೋ ಏನೋ. ಕೃಷ್ಣ ಹೀಗೆ ಮಾಡಿದ್ದಲ್ಲ, ಕೃಷ್ಣ ಮೋಸ ವಂಚನೆ ಮಾಡಿದ್ದಲ್ಲ, ಕೃಷ್ಣ ತನ್ನ ಒಳಗೆ ಹುದುಗಿದ್ದ, ಜಗತ್ತನ್ನು ತೋರಿಸಿದ. ಅದಕ್ಕೋಸ್ಕರನೇ ವಾದಿರಾಜರು ಸ್ಪಷ್ಟವಾಗಿ ಮೋಸ ವಂಚನೆ ಇದರಲ್ಲಿ ಏನಿಲ್ಲ. ಮೋಸ ಅಂದ್ರೇನು? ಕಣ್ಣು ಕಟ್ಟು. ಕಣ್ಣು ಕಟ್ಟು ಅಂತಂದ್ರೇನು? ಇರಲಿಲ್ಲ, ಇಲ್ಲದ್ದನ್ನೇ ಉಂಟು ಅಂತ ತೋರಿಸುವುದು. ದುಡ್ಡು ದಬ್ಬಿ ಹಿಡ್ಕೊಂಡ, ಏನು ದುಡ್ಡು ಬೇಕು ಅಂದ, ಹೌದು ಅಂತಂದೆವು. ಬಾರಿಸಿದ, ಢಣ 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 ಅಂತ ಅದರ ಡಬ್ಬಿಯಲ್ಲಿ ದುಡ್ಡು ಬೀಳಲಿಕ್ಕೆ ಶುರುವಾಯಿತು. ತುಂಬ ಡಬ್ಬಿ ತುಂಬ ಆಯಿತು. ಆ ಇಂದ್ರಜಾಲ ಮಾಡಿ ಡಬ್ಬಿಯಲ್ಲಿ ಢಣ ಢಣ ಅಂತ ಮಾಡಿ ದುಡ್ಡು ತುಂಬಿಸಿದ ಮೇಲೆ, ಕಾರ್ಯಕ್ರಮ ಮುಗಿದ ಮೇಲೆ ನೇರ ಹೋಗಬಾರ್ದ? ಇಲ್ಲ, ಮತ್ತೊಂದು ಡಬ್ಬಿ ಹಿಡ್ಕೊಂಡು ನಮ್ಮೆಲ್ಲರ ಮುಂದೆ ಬಂದ, ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ. ಮತ್ತೆ ಆ ಡಬ್ಬಿಯಲ್ಲಿ ಆದದ್ದೆಂಥದ್ದು? ಡಬ್ಬಿಯಲ್ಲಿ ಬಂದದ್ದೆಂಥದ್ದು? ಡಬ್ಬಿಯಲ್ಲಿ ಬಂದದ್ದು ದುಡ್ಡೇ ಆಗಿದ್ರೆ ನೇರ ಹೋಗಬೇಕಿತ್ತಲ್ಲ. ಅವನಿಗೆ ಇಂದ್ರಜಾಲ ಎಲ್ಲ ಬೇಕಿತ್ತ? ಈ ರಾಜಾಂಗಣಕ್ಕೆ ಬಂದು ಮಾಡೋದೆಲ್ಲ ಬೇಕಿತ್ತ? ಮನೆಯಲ್ಲೇ ಕೂತು ಡಬ್ಬಿ ಹಿಡ್ಕೊಳ್ಳೋದು ಬರಲಿ, ದುಡ್ಡು ಢಣ 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 ಅಂತ ಬೀಳುತ್ತೆ, ಅದನ್ನೇ ಉಪಯೋಗಿಸ್ಕೊಳ್ಳೋದು, ಮುಗಿದು ಹೋಗ್ತಿತ್ತು. ಹಾಗಾದ್ರೆ ಏನರ್ಥ? ಮೋಸ ಅಂತರ್ಥ, ಅದು ದುಡ್ಡಲ್ಲ ಅಂತರ್ಥ. ಅದನ್ನು ಇದು ಭಗವಂತ ಇಲ್ಲಿ ಮೋಸ ಮಾಡುವುದಿಲ್ಲ ಅಂತ ತಿಳಿಸುವುದಕ್ಕೋಸ್ಕರ ರಾಜರಂತಾರೆ, ತನ್ನ ಉದರದಲ್ಲಿ ಹುದುಗಿದ್ದ ಜಗವನ್ನು ಭಗವಂತ ತೋರಿಸಿದ. ತನ್ನ ವದನದಲ್ಲಿ ಭಗವಂತ ತೋರಿಸಿದ. ಭುವನವೆಲ್ಲ ತೋರಿಸಿರತಕ್ಕಂಥ ಈ ಭಗವಂತ ತಾನು ಆ ಇವಳ ಯಶೋದೆಯ ಗರ್ಭದಲ್ಲಿ, ದೇವಕಿಯ ಗರ್ಭದಲ್ಲಿ ತಾನು ಹೋಗಿ ಸೇರಿಕೊಳ್ಳೋದ? ಯಾರೋ ಒಬ್ಬರು ಇದ್ದಾರೆ, ಒಂದು ಮತದವರಿದ್ದಾರೆ. ಅವರ ಕ್ರಮ ಏನು ಅಂತಂದರೆ, ನಮ್ಮದೊಂದು ಕ್ರಮ, ಶಾಸ್ತ್ರದ ಒಂದು ಕ್ರಮ, ಅಶಾಸ್ತ್ರೀಯವಾದ್ದು ಒಂದು ಕ್ರಮ, ಎರಡು ಕ್ರಮ ಇದೆ. ಎರಡೂ ಮತಗಳು ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದಿದೆ. ಏನು ಆ ಅಶಾಸ್ತ್ರೀಯವಾದ ಮತಾಚಾರ್ಯ ಏನು ಹೇಳ್ತಾನೆ? ಅಶಾಸ್ತ್ರೀಯವಾದ ಶಾಸ್ತ್ರಿ ಏನು ಹೇಳ್ತಾನೆ? ಜೀವ ಇದ್ದಾನೆ, ಅವನಿಗೆ ಏನು ಯಾವ ಆಕಾರ, ಜೀವನ ಆಕಾರ ಏನು, ಮಾನವನ ಆಕಾರ ಹೀಗೆ ಕೈ ಕಾಲು ಹೀಗೆ ತಲೆ, ಕಾಗೆಯ ಆಕಾರ ನೋಡಿದ್ದೇವೆ, ಹಂದಿಯ ಆಕಾರ ನೋಡಿದ್ದೇವೆ, ಹಾವಿನ ಆಕಾರ ನೋಡಿದ್ದೇವೆ, ಮರದ ಆಕಾರ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಒಳಗಿರತಕ್ಕಂಥ ಜೀವರಿಗೂ ಕೂಡ ಒಂದು ಆಕಾರ ಇದೆ. ಕಾಗೆಯ ಆಕಾರದ ಜೀವನು ಇದ್ದಾನೆ, ಹಾವಿನ ಆಕಾರದ ಜೀವನು ಇದ್ದಾನೆ, ಮಾನವನ ಆಕಾರದ ಜೀವನು ಇದ್ದಾನೆ. ಎಷ್ಟು ರೀತಿಯ ಪ್ರಾಣಿ ವರ್ಗಗಳು ಅಂತ ಉಂಟೋ ಅಷ್ಟೂ ರೀತಿಯ ಆಕಾರದ ಜೀವರುಗಳು ಇದ್ದಾರೆ. ಈ ಒಂದು ಮತದವರು ಏನು ಹೇಳ್ತಾರೆ ಅಂತಂದರೆ, ಜೀವನಿಗೆ ನಿಶ್ಚಿತವಾದ ಒಂದು ಆಕಾರ ಇಲ್ಲ. ಒಬ್ಬ ಜೀವ ಇದ್ದಾನೆ, ಅವ ಮನುಷ್ಯ ಶರೀರದ ಒಳಗೆ ಬಂದಿದ್ದರೆ, ಅವ ಮಾನವನಾಗಿ ಹುಟ್ಟಿದ್ದರೆ, ಆವಾಗ ಒಳಗಿರುವ ಜೀವನಿಗೆ ಮಾನವ ಆಕಾರ. ಮಾನವನಾಗಿ ಹುಟ್ಟಿದ್ಮೇಲೆ ಏನೋ ಬೇಡಾದ್ದು ಕೆಲಸ ಮಾಡಿದ, ಹಂದಿಯಾಗಿ ಹುಟ್ಟಿದ. ಹಂದಿಯಾಗಿ ಹುಟ್ಟಿದಾಗ ಹಂದಿಯ ಶರೀರದಲ್ಲಿ ಇರತಕ್ಕಂಥ ಅದೇ ಜೀವನಿಗೆ ಹಂದಿಯ ಆಕಾರ ಅಂದ. ಆದರೆ ನಮ್ಮ ಶಾಸ್ತ್ರಕಾರರು ಅದಕ್ಕೆ ಒಪ್ಪುವುದಿಲ್ಲ. ಅವರು ಏನಂದ್ರು ಅಂತಂದರೆ, ನಿನಗೆ ದೇಹ ಹಂದಿದ್ದೇ ಬರಲಿ, ಕಾಗೆದ್ದೇ ಬರಲಿ, ಗೂಗೆದ್ದೇ ಬರಲಿ, ಹಾವಿದ್ದೇ ಬರಲಿ, ಮನುಷ್ಯನದ್ದೇ ಬರಲಿ, ಯಾವುದೇ ರೀತಿಯ ದೇಹ ಬರಲಿ, ಒಳಗಿರತಕ್ಕಂಥ ಜೀವನು ಎಂದೂ ಕೂಡ ತಾನು ಆಕಾರ ಬದಲಿಸೋಲ್ಲ. ಒಳಗಿರತಕ್ಕಂಥ ಜೀವನಿಗೆ ಒಂದೇ ಆಕಾರ. ಒಳಗಿರತಕ್ಕಂಥ ಜೀವನು ಮಾನವ ಆಕಾರನೋ, ಒಳಗಿರತಕ್ಕಂಥ ಜೀವನು ಮಾನವನೋ,
ಅವನು ಮಾನವನಾಗಿ ಹುಟ್ಟಿ ಏನಾದರೂ ತಪ್ಪು ಮಾಡಿ ಹಂದಿಯಾಗಿ ಹುಟ್ಟಿದ್ರೂ ದೇಹ ಹಂದಿದ್ದು ಬಂತಷ್ಟೇ ವಿನಃ ಒಳಗಿರತಕ್ಕಂತಹ ಜೀವ ಮಾನವನೇ. ಹಂದಿಯಾಗಿರತಕ್ಕಂತಹ ಒಂದು ಪ್ರಾಣಿ ಏನೋ ಒಳ್ಳೆಯ ಕೆಲಸ ಮಾಡಿತು, ಅದೇನು ಒಳ್ಳೆಯ ಕೆಲಸ ಮಾಡಿದ್ದು, ಇನ್ನೊಬ್ಬರಿಗೆ ಉಪದ್ರವ ಮಾಡಿಲ್ಲ ಅಷ್ಟೇ. ಒಳ್ಳೆಯ ಕೆಲಸ ಮಾಡಿದ್ದು ಅಂತಂದರೆ ಫಲಿತಾಂಶ ಮಾನವನಾಗಿ ಹುಟ್ಟಿತು. ಅದರಲ್ಲಿ ಒಳಗಿರತಕ್ಕಂಥ ಜೀವ ಅದು ಹಂದಿಯ ಆಕಾರದ್ದಾಗಿದ್ದರೆ ಆ ಹಂದಿಯ ಆಕಾರದ ಜೀವನಿಗೆ ಇಲ್ಲಿ ಮಾನವ ಶರೀರ ಬಂದಾಗ ಒಳಗಿರತಕ್ಕಂಥ ಜೀವನಿಗೆ ಮಾನವ ಶರೀರ ಅಲ್ಲ, ಮಾನವ ಆಕಾರ ಅಲ್ಲ, ಹಂದಿಯ ಆಕಾರವೇ. ಇದು ಶಾಸ್ತ್ರದ ನಿಯಮ, ಇದು ನಿಜವಾದ ನಿಯಮ. ಆದರೆ ಕೆಲವು ಮತಾಚಾರ್ಯರು ಇದವರಿಗೆ ಗೊತ್ತಾಗದೆ ಏನಂದರು, ಆ ಜೀವನು ಆ ಶರೀರ ಹೊಂದಿದಂತೆ ಆಕಾರ ತಾಳಿಬಿಡ್ತಾನೆ ಅಂತಂದುಬಿಟ್ರು. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಒಂದು ಗೆಣಸು ಇದೆ ಅಂತ, ಸದ್ಯಕ್ಕೊಂದು ಉದಾಹರಣೆ ಅರ್ಥ ಆಗಲಿಕ್ಕೆ. ಎಂತಹ ಗೆಣಸು? ಓರೆ ಕೋರೆಯಾಗಿರುವ ಗೆಣಸು. ಆ ಗೆಣಸನ್ನು ನೀವೊಂದು ಉದ್ದದ ಡಬ್ಬಿಯೊಳಗೆ ಹಾಕಿ, ಗೆಣಸಿನ ಆಕಾರ ಬದಲಾಯಿತಾ? ಸರಿ, ಆ ಡಬ್ಬಿಯಿಂದ ತೆಗೆದು ಒಂದು ಗುಡಾಣದ ಒಳಗೆ ಹಾಕಿ ಆ ಗೆಣಸನ್ನು, ಗೆಣಸಿನ ಆಕಾರ ಬದಲಾಯಿತಾ? ಇಲ್ಲ. ಕಡುಬು ಮಾಡುವ ತೊಟ್ಟೆ ಉಂಟಲ್ಲ, ಅದರೊಳಗೆ ಹಾಕಿ, ಗೆಣಸಿನ ಆಕಾರ ಬದಲಾಯಿತಾ? ನಾನು ಯಾಕೆ ಇದನ್ನೇ ಉದಾಹರಣೆ ಕೊಡ್ತೇನೆ, ನಮಗೆ ಜೀವನದಲ್ಲಿ ನಿತ್ಯ ಪರಿಚಯ ಉಂಟು, ಅದಕ್ಕೋಸ್ಕರ ಕೊಡ್ತಾ ಇದ್ದೇನೆ. ಕಡುಬಿನ ತೊಟ್ಟೆ ಗೊತ್ತು, ಅಕ್ಕಿಯನ್ನು ಹಾಕಿರತಕ್ಕಂಥ ಡಬ್ಬಿ ಗೊತ್ತು, ನಿತ್ಯ ತಿನ್ನತಕ್ಕಂಥ ಗೆಣಸು ಗೊತ್ತು. ಹಾಗಾದರೆ ಯಾವುದಲ್ಲೇ ಹಾಕಿ ನೀವು ಆ ಗೆಣಸನ್ನು, ಯಾವುದೇ ಆಕಾರವುಳ್ಳಂತಹ ಡಬ್ಬಿಯೊಳಗೆ ಬೇಕಾದರೂ ಹಾಕಿ, ಗೆಣಸು ತನ್ನ ಆಕಾರವನ್ನು ಹೇಗೆ ಬದಲಿಸಿಕೊಳ್ಳುವುದಿಲ್ಲವೋ ಅದೇ ರೀತಿಯಲ್ಲಿ ಶಾಸ್ತ್ರ ಹೇಳುತ್ತೆ, ಜೀವನು ಶರೀರವೆಂಬ ಯಾವುದೇ ಡಬ್ಬಿಯೊಳಗೆ ಹೋದರೂ ಒಳಗಿರತಕ್ಕಂಥ ಜೀವನ ಆಕಾರ ಬದಲಾಗೋಲ್ಲ ಅಂತ ಶಾಸ್ತ್ರದ ನಿಯಮ. ಆದರೆ ಒಬ್ಬ ಆಚಾರ್ಯ ಏನಂದ ಅಂತಂದರೆ, ಗೆಣಸನ್ನು ಡಬ್ಬಿಗೆ ಹಾಕಿದರೆ ಡಬ್ಬಿ ಅಂತ ಆಯಿತು ಅಂದ. ಗೆಣಸನ್ನು ನಿಮ್ಮ ಕಡುಬಿನ ತೊಟ್ಟೆಯೊಳಗೆ ಹಾಕಿಬಿಟ್ರೆ ಗೆಣಸು ಕೂಡ ಉದ್ದ ಆಯಿತು ಅಂದ. ಆಗುತ್ತಾ? ಎಲ್ಲಾದರೂ ಹಾಗಾಗುವುದುಂಟ? ಗೆಣಸು ಒಂದೇ ರೀತಿ ತನ್ನ ಆಕಾರವನ್ನು ಬದಲಿಸಿಕೊಳ್ಳಲ್ಲ. ಆದರೆ ಜೈನ ಮತದವರು ಈ ದಿವಸ ಹಾಗೆ ಹೇಳ್ತಾರೆ, ಅವರ ಕ್ರಮ ಅವರ ಶಾಸ್ತ್ರ ಹಾಗುಂಟು. ಯಾವ ಶರೀರ ಬರ್ತದೋ ಆ ಶರೀರದಂತೆ ಒಳಗಿರತಕ್ಕಂಥ ಜೀವನು ಆಗತಾನೆ ಅಂತ ಅವರನ್ನೊಂದು ನಿಯಮ ಮಾಡಿಬಿಟ್ರು. ಅದೇ ರೀತಿಯಲ್ಲಿ ಭಗವಂತ ತಾನು ಈ ದಿವಸ ರಾಮಕೃಷ್ಣಾದಿ ಶರೀರವನ್ನು ಪಡೆದಾಗ ಅಷ್ಟೇ ದೊಡ್ಡವನಾದ ಅಂದರು. ಆದ್ದರಿಂದ ಏನಾಯಿತು, ಗರ್ಭದೊಳಗೆ ಇರ್ಬೋದಲ್ಲ. ಯಾವಾಗ ಗರ್ಭದೊಳಗಿರಲಿಕ್ಕಾಗೋಲ್ಲ? ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗೆ ಹುದುಗಿಸಿಕೊಟ್ಟಿರತಕ್ಕಂಥ ದೊಡ್ಡ ರೂಪ ಅಂತಾದರೆ ಗರ್ಭದೊಳಗಿರಲಿಕ್ಕಾಗೋಲ್ಲ. ಈಗ ರಾಮಕೃಷ್ಣಾದಿಗಳಿಗೂ ಕೂಡ ಆ ಚೇತನವೂ ಕೂಡ ಎಷ್ಟು ದೊಡ್ಡದಾಗ್ಬೋದು? ಇಷ್ಟೇ ದೊಡ್ಡದಾಗ್ಬೋದು. ಯದ್ಯಪಿ ಭಗವಂತನೆಂಬ ಚೇತನ ಅದ್ಭುತ, ಭಗವಂತನೆಂಬ ಚೇತನ ಬಹಳ ವಿಶಾಲ, ಆದರೆ ಆಚಾರ್ಯನ ಪ್ರಕಾರ ಎಷ್ಟೇ ದೊಡ್ಡ ಭಗವಂತನೆಂಬ ಚೇತನ ಇದ್ದರೂ ಕೂಡ ಅದು ಏನಾಗುತ್ತೆ, ಶರೀರಕ್ಕೆ ಅನುಗುಣವಾಗಿಯೇ ತಾನು ಆಗುತ್ತೆ ಅಂತ ಅವರು ಹೇಳೋಣದರಿಂದ ಪ್ರಕೃತ ರಾಮ ಕೃಷ್ಣಾದಿಗಳೆಂಬ ಪುಟ್ಟ ರೂಪ ಆಯಿತು, ದೇವಕಿ ಕೌಸಲ್ಯರ ಗರ್ಭದೊಳಗೆ ಹೋಯಿತು. ಆದ್ದರಿಂದ ಗರ್ಭವಾಸ ಯಾಕೆ ಕೂಡದು ಅಂತ ಅವ್ರದ್ದೊಂದು ಪ್ರಶ್ನೆ ಬಂದರೆ ಅದಕ್ಕೆ ವಾದಿರಾಜ ಶ್ರೀಪಾದರಂದರು ದೇವ ಅಂತಂದರು, ವಾದಿರಾಜ ಶ್ರೀಪಾದರಂದರು ವಿಷ್ಣು ಅಂತಂದರು. ಎರಡು ಶಬ್ದವನ್ನು ಆ ಸಂದರ್ಭದಲ್ಲಿ ಬಳಕೆ ಮಾಡಿದ್ದಾರೆ. ಏನಂತಾರೆ, ಆವಾಳಿಸುವಾಗ ಯಶೋದಾ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ ಅಂತ ದೇವ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದರು. ಆಮೇಲೆ ಏನಂದರು, ಆ ವಿಷ್ಣು ಗರ್ಭದೊಳಗೆ ಅಡಗುವನೆ ಅಂತ ಹೇಳುವಾಗ ಕೃಷ್ಣ ಅಂತ ಅನ್ನದೆ ವಿಷ್ಣು ಅಂತಂದರು. ವಿಷ್ಣು ಶಬ್ದದ ಅರ್ಥ ವಿಶಿಲ್ರು ವ್ಯಾಪ್ತವು, ವ್ಯಾಪ್ತಿ ಇಳ್ಳತಕ್ಕಂಥ ರೂಪವೇ ಈ ದಿವಸ ಗರ್ಭದೊಳಗೆ ಹೋಗಿ ಕೂತದ್ದು. ಗರ್ಭದೊಳಗೆ ಹೋಗಿ ಕೂಡುವಾಗ ದೇವಕಿಯ ಗರ್ಭ ದೊಡ್ಡದಾಗಿದೆ, ಕೌಸಲ್ಯ ಹೊಟ್ಟೆ ದೊಡ್ಡದಾಗಿದೆ, ಅಲ್ಲಿ ಉಂಟು, ಭಗವಂತ ಅಲ್ಲಿ ಸೇರಿದ್ದಾನೆ. ಆದರೆ ಅಲ್ಲಿ ಸೇರುವಾಗ ಹೊರಗೆ ಇಲ್ಲದೆ ಇಲ್ಲ, ಹೊರಗೆ ಇಲ್ಲದೆ ಇಲ್ಲಿ ಗರ್ಭದಲ್ಲಿ ನಾವು ನೀವು ತಾಯಿಯ ಗರ್ಭ ಸೇರ್ತೇವೆ. ಹೇಗೆ ಹೊರಗೆ ಇರೋಲ್ಲ, ತಾಯಿ ಗರ್ಭದಲ್ಲಿ ಪೂರ ಸೇರ್ತೇವೆ. ನೋಡೋಣ ದೇವರು ಹಾಗೆ ಸೇರಲಿ. ವಾದಿರಾಜ ಶ್ರೀಪಾದರು ಕೇಳ್ತಾ ಇದ್ದಾರೆ, ದೇವರಿಗೂ ಗರ್ಭವಾಸ ಉಂಟು ಅಂತ ಹೇಳುವ ಮಂದಿ ಇದ್ದೀರಲ್ಲ, ನೋಡೋಣ ದೇವರು ಆ ರೀತಿಯಲ್ಲಿ ಗರ್ಭದಲ್ಲಿ ಸೇರ್ತಾನ, ಹೊರಗೆ ಇಲ್ಲದಂತೆ ಗರ್ಭದಲ್ಲಿ ಸೇರ್ತಾನ.
ದೇವರನ್ನು ಆ ರೀತಿಯಲ್ಲಿ ಗರ್ಭದೊಳಗೆ ದಬ್ಬಲಿಕ್ಕಾಗುತ್ತಾ? ಹೊರಗೆ ಇರುವಂತೆಯೇ ಗರ್ಭದಲ್ಲಿದ್ದರೆ ಅದನ್ನು ಗರ್ಭವಾಸ ಅಂತ ಅನ್ನೋ ಅಲ್ಲ. ನಿಮಗೊಂದು ಉದಾಹರಣೆ ಕೊಡೋದಾದರೆ, ಒಬ್ಬರನ್ನು ನಮ್ಮ ಮನೆಯಿಂದ ಹೊರಗೆ ದಬ್ಬುತ್ತೇವೆ, ನಡಿ ಹೊರಗೆ ಅಂತ ಅವನನ್ನು ಹೊರಗೆ ದಬ್ಬಿದ್ದೇವೆ. ಹೊರಗೆ ದಬ್ಬುವುದು ಅಂದರೆ ಏನು? ನಡಿ ಇಲ್ಲಿಂದ, ಇರಬೇಡ ನೀನು ನಮ್ಮ ಮನೆಯಲ್ಲಿ, ಇರಬೇಡ ನಮ್ಮ ಮಠದಲ್ಲಿ, ಇರಬೇಡ, ನಡಿ ಇಲ್ಲಿಂದ ಅಂತೇವೆ. ನಡಿ ಇಲ್ಲಿಂದ ಅಂದ್ಕೊಳ್ಳೆ ಹೊರಟೇ ಬಿಟ್ಟ. ಹೋದನೋ ಅವ ನಮ್ಮ ಮನೆಯಿಂದ ಹೊರ ಹೋದಂತೆ ಆಯ್ತಾ? ಆಯ್ತಲ್ಲ ಅಂತ ನೀವು ಅನ್ಬೋದು. ಇಲ್ಲ, ಯಾವಾಗ ಆಗುವುದು ಗೊತ್ತಾ? ನಡಿ ಇಲ್ಲಿಂದ, ನಮ್ಮ ಮನೆಯಿಂದ ನಡಿ, ಹೊರ ಹೋಗು, ಬರಬೇಡ ನಮ್ಮ ಮನೆಗೆ ಅಂತ ಹೇಳಿದ ಮೇಲೆ ಅವ ತನ್ನ ಏನೆಲ್ಲ ಸರಕು ಸರಬರಾಜುಗಳು ಅಂತೆಲ್ಲ ಉಂಟು ಅದನ್ನೆಲ್ಲ ಹಿಡ್ಕೊಂಡು ಹೋದರೆ ಮಾತ್ರ ಮನೆಯಿಂದ ಹೊರಟ ಅಂತ ಅರ್ಥ. ಅದು ಮನೆಯಲ್ಲೇ ಉಂಟಂತೆ, ಇವ ಮಾತ್ರ ಹೋದ ಅಂದರೆ ಆವಾಗ ಮನೆಯಿಂದ ಅವನನ್ನು ದಬ್ಬಿದಂತೆ ಆಗೋಲ್ಲ ತಾನೇ. ಒಬ್ಬನನ್ನು ಮನೆಯಿಂದ ದಬ್ಬುವುದಂದ್ರೆ ಏನು? ನಡಿ ಮನೆಯಿಂದ ಹೊರಗೆ ಅಂತ ಅವನನ್ನು ದಬ್ಬುವುದಂದ್ರೆ ಏನು? ಸರಿ, ನಿಮ್ಮ ಮನೆಯಲ್ಲಿ ಇರುವುದೇ ಇಲ್ಲ, ನಾನು ಹೊರಟು ಬಿಡ್ತೇನೆ, ಎಲ್ಲಿಯಾದರೂ ಹೋಗಿಬಿಡ್ತೇನೆ. ಮನೆಯಲ್ಲಿ ಅಪ್ಪ ಅಮ್ಮ ಬೈತಾರೆ ಮಕ್ಕಳಿಗೆ, ಆವಾಗ ಮಗ ಅಂತಾನೆ, ನೀವು ಹೀಗೆ ಮುಂದೆ ಬೈದರೆ ನಾನು ಇಲ್ಲಿಂದ ಹೊರಟೇ ಬಿಡ್ತೇನೆ ಅಂತ. ಪಾಪ ಅಪ್ಪ ಮನೆಗೆ ಮರೆತೋಯ್ತು, ಬೈದರು. ಬೈದಾಗ ಹುಡುಗ ಹೊರಟೇ ಬಿಟ್ಟ ಮನೆಯಿಂದ. ಅಪ್ಪ ಅಮ್ಮ ಬೇಜಾರು ಮಾಡಿಕೊಂಡ್ರ? ಇಲ್ಲ. ಯಾಕೆ? ಅವನ ತಂಗಿ ಚಡ್ಡಿ ಪೆಟ್ಟಿಗೆ ಎಲ್ಲ ಮನೆಯಲ್ಲಿ ಉಂಟು, ಅವ್ರಿಗೆ ಖಾತ್ರಿ ಉಂಟು ಬರ್ತಾನೆ ಇವ. ಯಾವಾಗ ಭಯ ಆಗುವುದು? ಅವ ಅಪ್ಪ ನಾನು ನೀವು ಬೈದರೆ ಹೊರಟೇ ಬಿಡ್ತೇನೆ ಅಂತ ಹೇಳಿದಂಥ ಮಗು ತನ್ನಲ್ಲಿದ್ದಂಥ ಪೆಟ್ಟಿಗೆ ಅಂಗಿ ಚಡ್ಡಿ ಅದು ಇದು ಎಲ್ಲ ಹಿಡ್ಕೊಂಡು ರಾತೋರಾತ್ರಿ ಯಾರಿಗೂ ಹೇಳಿದಂತೆ ಹೊರಟ ಅಂದರೆ, ಆವಾಗ ಅಪ್ಪಮ್ಮ, ಓಹೋ ಮಗ ಮನೆಯಿಂದ ಹೋದ, ಇನ್ನು ಬರ್ತಾನೋ ಇಲ್ವೋ. ಹಾಗಾದರೆ ಹೊರಗೆ ಹೋಗುವುದು ಅಂದರೆ ಹೇಗೆ? ನಮ್ಮ ಒಳಗಿದ್ದಂತಹ ಸರಕು ಸಮರಾಜುಗಳನ್ನು ಹಿಡ್ಕೊಂಡು ಹೋದರೆ ಮಾತ್ರ ಹೊರಗೆ ಹೋದಂತೆ ಆಗುತ್ತೋ, ಅದೇ ರೀತಿಯಲ್ಲಿ ದೇವಕಿಯ ಗರ್ಭದಲ್ಲಿ ವಾಸ ಮಾಡುವುದು ಅಂತಂದರೆ ಹೊರಗೆ ಇದ್ದದ್ದನ್ನೆಲ್ಲ ಹಿಡ್ಕೊಂಡು ಗರ್ಭದೊಳಗೆ ಹೋಗಿ ವಾಸ ಮಾಡಿದರೆ ಅದು ಗರ್ಭವಾಸ. ಒಳಗಿದ್ದದ್ದನ್ನೆಲ್ಲ ಹಿಡ್ಕೊಂಡು ಹೊರಗೆ ನಡೆದ್ರೆ ಮಾತ್ರ ಮನೆ ಬಿಟ್ಟು ಹೊರಟ ಅಂತ ಅರ್ಥ ತಾನೆ. ಅದು ಇವನಿಗೆ ಬೇಕಾದ್ದೆಲ್ಲ ಮನೆಯಲ್ಲೇ ಉಂಟು, ಇವ ಹೋಗಿಬಿಟ್ಟ. ಅವಾಗ ನೀವು ಯಾರಾದರೂ ಹೇಳ್ತೀರಾ, ಅವರು ಏನು ಎಲ್ಲಿದ್ದಾರೆ ಈಗ, ಅವರು ನಮ್ಮ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೀರಾ ನೀವು? ಇಲ್ಲ, ಮತ್ತೆ ಅವನ ಸರಕೆಲ್ಲ ಮನೆಯಲ್ಲೇ ಉಂಟು, ಆದ್ದರಿಂದ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಹೇಳೋಲ್ಲಲ್ವೋ. ಅದೇ ರೀತಿಯಲ್ಲಿ ಭಗವಂತನ ರೂಪ ಹೊರಗೆ ವ್ಯಾಪಿಸಿಕೊಂಡು ಇರುವಂತೇನೆ ಅವ ದೇವಕಿಯ ಗರ್ಭದೊಳಗೆ ಪ್ರವೇಶ ಮಾಡಿದ್ದಾನೆ ಅಂದರೆ ಅದನ್ನು ಗರ್ಭವಾಸ ಅಂತ ಅನ್ನೋ ಅಲ್ಲ. ಮನೆಯಲ್ಲಿ ವಸ್ತುಗಳು ಇರುವಂತೇನೆ, ಹುಡುಗನಿಗೆ ಸಂಬಂಧಪಟ್ಟ ವಸ್ತುಗಳು ಮನೆಯಲ್ಲಿ ಇರುವಂತೇನೆ, ಹುಡುಗ ಮನೆಯಿಂದ ಹೊರಗೆ ನಡೆದ, ಎರಡು ಮೂರು ದಿವಸ ಬರಲಿಲ್ಲ, ಆದರೂ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ ಇಂದಲ್ಲ ನಾಳೆ ಬಂದೇ ಬರ್ತಾನೆ. ಯಾಕೆ? ಅವನಿಗೆ ಬೇಕಾದ್ದೆಲ್ಲ ಇಲ್ಲೇ ಉಂಟು, ಮನೆಯಲ್ಲೇ ಉಂಟು, ಅದನ್ನೆಲ್ಲ ಹಿಡ್ಕೊಂಡು ಹೋಗಿಲ್ಲ. ಅವನಿಗೆ ಬೇಕಾಗಿರತಕ್ಕಂಥ ಕಾಗದ ಪತ್ರ ಅದು ಇದು ಎಲ್ಲ ಇಲ್ಲೇ ಉಂಟು, ಆದ್ದರಿಂದ ಖಂಡಿತ ಬರ್ತಾನೆ ಅಲ್ವೋ. ಹಾಗಾದರೆ ತನಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಹಿಡ್ಕೊಂಡು ಹೊರಗೆ ನಡೆದ್ರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿದ್ದಾನೆ ಅಂತ ಹೇಳ್ಬೋದಷ್ಟೇ ವಿನ. ಅದೇ ರೀತಿಯಲ್ಲಿ ಭಗವಂತ ತನ್ನ ಎಲ್ಲದನ್ನು ಕೂಡ ಹಿಡ್ಕೊಂಡು ದೇವಕಿಯ ಗರ್ಭದೊಳಗೆ ನುಗ್ಗಿದ್ದೇ ಆಗಿದ್ದರೆ ಆವಾಗ ದೇವರಿಗೆ ಗರ್ಭವಾಸ ಉಂಟು ಅಂಥೇಳಿ ವಾದಿರಾಜರಂತಾರೆ. ಆ ರೀತಿ ಮಾಡಲಿಕ್ಕೆ ದೇವರಿಂದ ಆಗೋಲ್ಲ. ಯಾಕೆ? ಅವ ವಿಷ್ಣು ಅಂತಂದರು. ವಿಷ್ಣು ಅಂದರೆ ವಿಶಿಲ್ರು, ವ್ಯಾಪ್ತವು, ಸರ್ವತ್ರ ವ್ಯಾಪಿಸಿಕೊಂಡೇ ಇದ್ದಾನೆ. ವ್ಯಾಪಿಸಿಕೊಂಡಿರುವಂತೇನೆ ದೇವಕಿಯ ಗರ್ಭದಲ್ಲಿ ಸೇರಿದ್ದು. ಸರ್ವತ್ರ ವ್ಯಾಪಿಸಿಕೊಂಡಿದ್ದದ್ದರಿಂದಲೇ ಇಡೀ ಬ್ರಹ್ಮಾಂಡವನ್ನು ತನ್ನೊಳಗೆ ತೋರಿಸಿದ್ದು. ದೇವರು ಬ್ರಹ್ಮಾಂಡವನ್ನು ತೋರಿಸಿದ. ಹೇಗೆ ತೋರಿಸಿದ? ಬ್ರಹ್ಮಾಂಡವನ್ನು ಚಿಕ್ಕದು ಮಾಡಿದ್ನೋ, ತನ್ನ ಬಾಯಿ ದೊಡ್ಡದು ಮಾಡಿದ್ನೋ ಅಂತ. ದೇವರು ಏನು ಮಾಡಲಿಕ್ಕೂ ಸಮರ್ಥ. ಬ್ರಹ್ಮಾಂಡವನ್ನು ಪುಟ್ಟದನ್ನಾಗಿ ಮಾಡ್ಯಾನು, ತನ್ನ ಬಾಯಿಯನ್ನು ದೊಡ್ಡದನ್ನಾಗಿಯೂ ಮಾಡ್ಯಾನು. ಆದರೂ ಭಗವಂತ ಏನು ಮಾಡ್ತಾನೆ? ಬ್ರಹ್ಮಾಂಡವನ್ನು ಚಿಕ್ಕದನ್ನಾಗಿ ಮಾಡೋಲ್ಲ ಅಂತೆ, ತನ್ನ ಬಾಯಿಯನ್ನು ದೊಡ್ಡದನ್ನಾಗಿ ಮಾಡ್ತಾನೆ. ಆವಾಗ ಬ್ರಹ್ಮಾಂಡ ತನ್ನಿಂತಾನೆ ಚಿಕ್ಕದಾಯಿತು. ಒಂದು ಗೆರೆ ಹಾಕಿದ್ದೇವೆ, ಯಾರೋ ಒಬ್ಬರು ಹೇಳಿದರು ಈ ಗೆರೆಯನ್ನು ನೀವು ಮುಟ್ಟದೆ ಚಿಕ್ಕದು ಮಾಡಬೇಕು ಅಂತಂದರು. ನಮ್ಮಲ್ಲಿ ಗೆರೆಯನ್ನು ಒಂದು ಗೆರೆ ಹಾಕಿದರೆ ಅದನ್ನು ಚಿಕ್ಕದು ಮಾಡ್ಬೋದು. ಹೇಗೆ? ಒರೆಸತಕ್ಕಂಥ ಅಂತಿದ್ರೆ, ರಬ್ಬರ್ ಅಂತಿದ್ರೆ ಅದರಿಂದ ಅಳಿಸಿಬಿಟ್ರೆ ಗೆರೆ ಚಿಕ್ಕದಾಯ್ತು. ಅವಾಗ ಇವ ಅಂದ, ಮುಟ್ಟಬಾರದು, ಹಾಗೆಯೇ ಇದನ್ನು ಚಿಕ್ಕದು ಮಾಡಬೇಕು ಅಂದ. ಇವೇನು ಮಾಡಿದ ಬುದ್ಧಿವಂತ? ಅದರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಗೆರೆ ಎಳೆದುಬಿಟ್ಟು ಇದು ಚಿಕ್ಕದಾಯ್ತು. ಮೊದಲನೇ ಗೆರೆ ತನ್ನಿಂತಾನೆ ಚಿಕ್ಕ, ಮುಟ್ಟದೆ ಗೆರೆಯನ್ನು ಚಿಕ್ಕದು ಮಾಡಿದಂತೆ ಈ ಬ್ರಹ್ಮಾಂಡವನ್ನು ಭಗವಂತ ಏನು ಮಾಡಿದ? ಚಿಕ್ಕದು ಮಾಡಿದ. ಹೇಗೆ ಮಾಡಿದ? ತನ್ನ ಬಾಯಿಯನ್ನು ದೊಡ್ಡದು ಮಾಡಿಕೊಳ್ಳುವ ಮೂಲಕ. ಹಾಗಾದರೆ ಬಾಯಿಯನ್ನು ದೊಡ್ಡದು ಮಾಡಿ ಅದರಲ್ಲಿ ಆ ಬ್ರಹ್ಮಾಂಡವನ್ನು ತೋರಿಸತಕ್ಕಂಥ ಭಗವಂತ ಈ ದಿವಸ ತಾನು ದೇವಕಿಯ ಗರ್ಭದಲ್ಲಿ ಅಡಗುವನೆ. ಅದಕ್ಕೆಂದದ್ದು ವಾದಿರಾಜ ಶ್ರೀಪಾದರು ಅಡಗುವನೆ ಅಂತ ಕೇಳಿದ್ದು. ನಮ್ಮ ಮಕ್ಕಳಲ್ಲಿ ಕಣ್ಣು ಮುಚ್ಚಾಲೆ ಆಟ ಆಡುವುದೊಂದುಂಟಲ್ಲ,
ಎಲ್ಲರೂ ಹೋಗಿ ಅಡಗಿ ಕೂತರು. ಅಡಗಿ ಕೂಡುವ ಕ್ರಮ ಹೇಗೆ? ಎಲ್ಲೋ ಕಂಬದಡ್ಡದಲ್ಲೋ ಎಲ್ಲೋ ಅಡಗಿ ಕೂಡ್ತಾನೆ. ಆವಾಗ ತನ್ನ ಬಟ್ಟೆ ಅಥವಾ ತನ್ನ ಕೈ ಹೊರಗಿರುವಂತೇನೆ ಕೂತರೆ ಅದನ್ನು ಅಡಗಿ ಕೂಡುವುದು ಅಂತಾರ? ಕೈಯನ್ನು ಹೊರ ಚಾಚಿದ್ದಾನೆ, ಕಂಬಕ್ಕಿಂತ ಹೊರ ಚಾಚಿದ್ದಾನೆ, ನಾನು ಇಲ್ಲಿದ್ದೇನೆ ಅಂತ ಯಾರಿಗೂ ಹೇಳುವುದಿಲ್ಲ ಅಂತ ಪುನಃ ಮತ್ತೆ ಬೇಕಿದ್ರೆ ಮಾತು ಅದರಲ್ಲಿ ಪುನಃ. ಆದರೆ ತನ್ನ ಕೈ ಕಾಲು ಇದನ್ನು ಕಂಬದ ಅಡ್ಡದಲ್ಲಿ ನಿಂತದ್ದು, ಕಂಬವೋ ಗೋಡೆಯೋ ಬಾಗಿಲೋ ಅದರ ಅಡ್ಡದಲ್ಲಿ ನಿಲ್ಲುವುದು, ಅಲ್ಲಿ ನಿಲ್ಲುವುದೇ ಅಡಗಿ ಕೊಡುವುದು. ಆವಾಗ ಅಲ್ಲಿ ಅವ ಅಡಗಿದ್ದಾನೆ ಅಂತ ಆಗಬೇಕಾದರೆ, ಅವ ಅಡಗಿ ಕೂತಿದ್ದಾನೆ ಅಂತ ಆಗಬೇಕಾದರೆ ತನ್ನ ಎಲ್ಲವನ್ನೂ ಕೂಡ ತಾನು ಬಾಗಿಲಿನ ಒಳಗೆ ಸೇರಿಸಿಕೊಳ್ಳತಕ್ಕದ್ದು ಅಲ್ವೋ? ಹಾಗಿದ್ರೆ ಮಾತ್ರ ತಾನೇ ಅವನನ್ನು ಅಡಗಿ ಕೂತದ್ದು ಅಂತ ಹೇಳುವುದು. ಅದೇ ರೀತಿಯಲ್ಲಿ ಭಗವಂತ ಈ ದಿವಸ ದೇವಕಿಯ ಗರ್ಭದಲ್ಲಿ ಅಡಗಿ ಕೂಡಬೇಕಾದರೆ ಏನಾಗಬೇಕು? ದೇವಕಿಯ ಗರ್ಭಕ್ಕಿಂತ ಹೊರಗೆ ತನ್ನ ಅಸ್ತಿತ್ವವನ್ನು ತೋರಕೊಡಕೂಡದು. ಆದರೆ ಏನು ಮಾಡೋಣ, ತನ್ನ ಅಸ್ತಿತ್ವವನ್ನು ತೋರ ಕೊಡ್ತಾನೆ. ಯಾಕೆ? ವಿಷ್ಣು ಆದ್ದರಿಂದಲೇ ಅಂತಂದ್ರೆ ಅದಕ್ಕೋಸ್ಕರ ಆ ವಿಷ್ಣು ಗರ್ಭದೊಳಗೆ ಅಡಗುವನೆ. ಸರ್ವತ್ರ ವ್ಯಾಪ್ತವಾಗಿರತಕ್ಕಂಥ ರೂಪವುಳ್ಳ ಭಗವಂತ ಒಂದು ಪುಟ್ಟ ಗರ್ಭದ ಒಳಗೆ, ಗೇಣುದ್ದದ ಗರ್ಭದ ಒಳಗೆ ಭಗವಂತ ಯಾರಿಗೂ ತೋರದಂತ ಎಲ್ಲ ತನ್ನ ರೂಪಗಳನ್ನು ಎಳ್ಕೊಂಡು ಹೊರಗಿನಿಂದ ಏನೂ ಇಲ್ಲ. ಎಲ್ಲಿಯ ತನಕ ಹಿರಿಯರು ಹೇಳಿದ್ದಾರೆ ಅಂತಂದರೆ, ವ್ಯಾಪ್ತಿ ದಿವಸ ಬೆಳಕಿಗೂ ಉಂಟು, ನಮಗೂ ಉಂಟು, ಪುಷ್ಪಕ್ಕೂ ಉಂಟು, ದೇವರಿಗೂ ಉಂಟು. ಒಬ್ಬೊಬ್ಬರ ವ್ಯಾಪ್ತಿ ಒಂದೊಂದು ರೀತಿ. ಪುಷ್ಪದ ವ್ಯಾಪ್ತಿ ಪರಿಮಳದ ಮೂಲಕ, ದೀಪದ ವ್ಯಾಪ್ತಿ ಬೆಳಕಿನ ಮೂಲಕ, ನಮ್ಮ ವ್ಯಾಪ್ತಿ ಕೀರ್ತಿ ಅಪಕೀರ್ತಿಗಳ ಮೂಲಕ, ದೇವರ ವ್ಯಾಪ್ತಿ ಶರೀರದಿಂದಲೇ. ನಮ್ಮ ನಿಮ್ಮ ವ್ಯಾಪ್ತಿ ಉಂಟು ಶರೀರದಿಂದಲೇ. ಅಲ್ಲಿ ಈ ಕುರ್ಚಿಯಲ್ಲಿ ನಾವು ಪೂರಾ ವ್ಯಾಪಿಸಿಕೊಂಡಿದ್ದೇವೆ ಎಂದ. ಎಲ್ಲಿ? ಒಂದು ಕುರ್ಚಿಯಲ್ಲಿ. ನಾವೊಂದು ಕುರ್ಚಿಯಲ್ಲಿ ಕೂತರೆ ಮತ್ತೆ ಆ ಕುರ್ಚಿಯಲ್ಲಿ ಕೂಡಲಿಕ್ಕೆ ಇನ್ನೊಬ್ಬನಿಗೆ ಜಾಗ ಇಲ್ಲ. ಆದರೆ ನಮ್ಮ ವ್ಯಾಪ್ತಿ, ನಮ್ಮದು ದೈಹಿಕ ವ್ಯಾಪ್ತಿ ಆಸನದಲ್ಲಿ. ಹಾಗಾದ್ರಿಂದ ಎಲ್ಲ ಕಡೆ ನಮ್ಮ ವ್ಯಾಪ್ತಿ ಕೀರ್ತಿ ಅಪಕೀರ್ತಿಗಳ ಮೂಲಕ. ದೇವರ ವ್ಯಾಪ್ತಿ ಹಾಗಲ್ಲ, ಸಶರೀರವಾಗಿಯೇ ದೇವರು ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಶರೀರದಿಂದ ಕೂಡಿಕೊಂಡೇ ದೇವರದ್ದು ಎಲ್ಲ ಕಡೆ ವ್ಯಾಪ್ತಿ. ಹಾಗಾದರೆ ಶರೀರದಿಂದ ಕೂಡಿಕೊಂಡು ಸಶರೀರನಾಗಿ ದೇವಕಿಯ ಗರ್ಭಕ್ಕಿಂತ ಹೊರಗೆ ಇರುವುದರಿಂದ, ಆದ್ದರಿಂದಲೇ ವಿಷ್ಣು ಅಂತ ಹೇಳಿಸಿಕೊಳ್ಳಲ್ಪಡತಕ್ಕಂಥ ಭಗವಂತ ದೇವಕಿಯ ಗರ್ಭದೊಳಗೆ ತನ್ನ ಎಲ್ಲ ದೇಹವನ್ನು ಮುದುಡಿಕೊಂಡು ಕೂತಾನ, ಅಡಗಿ ಕೂತಾನ. ಓ, ಯಾಕಾಗೋದು ಅಂತಂದರೆ, ಹಾಗೆ ಆಗುವುದಾದರೆ ಅವನು ತನ್ನ ವಿಷ್ಣು ಎಂಬ ಹೆಸರನ್ನು ಬಿಟ್ಟುಕೊಡತಕ್ಕದ್ದು. ವಿಷ್ಣು ಅಂತ ಹೆಸರು ಯಾವಾಗ ಬರುವುದು ದೇವರಿಗೆ? ವಿಷ್ಣು ಅಂತ ಹೆಸರು ದೇವರಿಗೆ ಯಾವಾಗ ಬಂತು? ದೈಹಿಕವಾಗಿ ಸರ್ವತ್ರ ವ್ಯಾಪಿಸಿಕೊಂಡಿದ್ದದ್ದಕ್ಕೆ ಅವನಿಗೆ ವಿಷ್ಣು ಅಂತ ಹೆಸರು ಬಂದದ್ದು. ಈಗ ತಾನು ಎಲ್ಲ ರೂಪವನ್ನು ತಾನು ಸಂಕೋಚ ಮಾಡಿಕೊಂಡು ಹೊರಗೆ ಎಲ್ಲಿಯೂ ಇಲ್ಲದೆ ದೇವಕಿಯ ಗರ್ಭದಲ್ಲಿ ಮಾತ್ರ ತಾನು ಅಡಗಿ ಕೂತ್ರೆ ವಿಷ್ಣು ಅಂತ ಹೆಸರು ಬಂತೋ ದೇವರಿಗೆ? ಉಳಿಯಿತ? ಆದ್ದರಿಂದ ಆ ವಿಷ್ಣು ಗರ್ಭದಲ್ಲಿ ಅಡಗುವನೇ. ಹೊರಗೆ ತನ್ನ ರೂಪ ಇಲ್ಲದ ರೀತಿಯಲ್ಲಿ ದೇವಕಿಯ ಗರ್ಭದಲ್ಲಿ ಭಗವಂತ ಸೇರಿಯಾನು ಅಂತಂದುಬಿಟ್ರೆ ಎಲ್ಲ ಕಡೆ ಇರುವಾಗ ಅಲ್ಲಿಯೂ ಸೇರಿದ್ದಾನೆ ಅಂತ ಅನ್ನಬಹುದು. ನೀವು ಎಲ್ಲ ಕಡೆ ದೇವರಿದ್ದಾನೆ, ಆದ್ದರಿಂದ ದೇವಕಿಯ ಗರ್ಭದಲ್ಲಿಯೂ ಸೇರಿದ್ದಾನೆ ಅಂತ ಅನ್ಬಹುದು. ಆದ್ದರಿಂದ ಸೇರಿಯಾನೋ ಎನ್ನುವ ಶಬ್ದವನ್ನು ರಾಜರು ಹಾಕದೆ ಅಡಗ್ಯಾನೋ ಅನ್ನತಕ್ಕಂಥ ಶಬ್ದವನ್ನು ಹಾಕಿದ್ದಾರೆ. ಅಡಗುವುದು ಅಂತಂದರೆ ಹೊರಗೆ ಕಾಣದಂತೆ ಒಳಗೆ ಸೇರಿಕೊಳ್ಳುವುದಕ್ಕೆ ಅಡಗುವುದು ಅಂತ ಹೆಸರು. ಆ ವಿಷ್ಣು ಗರ್ಭದೊಳಗೆ ಅಡಗುವನೇ. ಮತ್ತೆ ದೇವ ಅಂತೊಂದು, ಹಾಗಾದರೆ ವಿಷ್ಣು ಶಬ್ದದ ಅರ್ಥ ಹೀಗೆ ಬಂತು, ಸಿಕ್ಕಿತು. ದೇವ ಎಂಬ ಶಬ್ದ ಹಾಕಿದ್ದಾರಲ್ಲ, ಅದು ಯಾಕೆ ಹಾಕಿದ್ದು ಅಂತಂದರೆ ಆಕಳಿಸಿದ್ದಕ್ಕೆ ಹಾಕಿದ್ದು. ಆಕಳಿಸುವ ಸ್ವಭಾವ ಗೊತ್ತಲ್ಲ, ಜಾಡ್ಯ. ಏನು ನಮ್ಮದು ಗ್ರಹಚಾರ ಅಂತಂದರೆ, ಒಂದು ತೆರೆದ್ರೆ ಮತ್ತೊಂದು ಮುಚ್ಚುತ್ತೆ, ಮತ್ತೊಂದು ತೆರೆದ್ರೆ ಇನ್ನೊಂದು ಮುಚ್ಚುತ್ತೆ. ಏನು ಅಂತಂದರೆ, ಬಾಯಿ ತೆರೆದಾಗ ಕಣ್ಣು ಮುಚ್ಚುತ್ತೆ ಅಲ್ವ? ಬಾಯಿ ತೆರೆಯುವುದೇ ಆವಾಗಲೇ, ಕಣ್ಣು ತೂಕಡಿಸಲಿಕ್ಕೆ ಶುರುವಾಗಲೇ ಬಾಯಿ ತೆರೆಯುವುದು ಅಂದರೆ ಕಣ್ಣು ಬಾಯಿ ತೆರೆದಾಗ ಕಣ್ಣು ಮುಚ್ಚುತ್ತೆ, ಕಣ್ಣು ತೆರೆದಾಗ ಬಾಯಿ ಮುಚ್ಚುತ್ತೆ. ಹಾಗಾದರೆ ನಮ್ಮಲ್ಲಿ ಅಂತಹ ಪ್ರಸಂಗ ಇದೆ ಅಲ್ವೋ? ಎಲ್ಲ ಜಾಡ್ಯದ ಸಂಕೇತ ಅಲ್ವೋ ಪ್ರಕೃತ? ಈಗ ಭಗವಂತ ತಾನು ಆವಾಳಿಸಿದ್ದಾನೆ ಅಂತಂತೀರಿ, ದೇವರು ಆಕಳಿಸಿದ್ದಾನೆ ಅಂತಂತೀರಿ, ಅದು ಕೂಡ ಹಾಲು ಉಣ್ಣುವಾಗ ದೇವರು ಆಕಳಿಸಿದ ಅಂತಂತೀರಿ. ಹಾಗಾದರೆ ದೇವರಿಗೂ ನಮ್ಮ ನಿಮ್ಮ ಆಹಾರ ಸರಿ ಕೆಟ್ಟದ್ದು ಸರಿ ಇಲ್ಲ ಹೌದು, ಆದರೆ ಆಹಾರ ಸರಿ ಇಲ್ಲದಿರುವಾಗಲೂ ಕೂಡ ಆಕಳಿಸುವುದು ಅಂತಂದರೆ ಜಾಡ್ಯದ ಸಂಕೇತವೇ ಅಂತ ಅರ್ಥ. ದೇವರಿಗೂ ಜಾಡ್ಯ ಉಂಟಾ?
ದೇವರು ಕೂಡ ಉದಾಸೀನ ಸೋಂಬೇರಿಯಂತೆ ದೇವರು ಇರ್ತಾನೋ ಅಂತಂದುಬಿಟ್ರೆ ಅದನ್ನು ತಪ್ಪಿಸುವುದಕ್ಕೋಸ್ಕರ ರಾಜರು ದೇವ ಅಂತ ಶಬ್ದ ಹಾಕಿದ್ರು. ದಿವ್ ಕ್ರೀಡಾ ವಿಜಿಗೀಷ ವ್ಯವಹಾರ ದ್ಯುತಿ ಸ್ತುತಿ ಮೋದ ಮದ ಸ್ವಪ್ನ ಕಾಂತಿ ಭಾರಿ ಅರ್ಥವನ್ನು ಹೇಳ್ತಾರೆ ಶಾಸ್ತ್ರಕಾರರು. ಆದ್ರಿಂದಲೇ ಅವನಿಗೆ ಬಹಳ ಇಷ್ಟವಾದ ಶಬ್ದ ದೇವ ಅಂತ ಅವನನ್ನು ಕರೆದು ಬಿಟ್ರೆ ದೇವತಾ ಅಂತಲ್ಲ ದೇವ ಎನ್ನುವ ಶಬ್ದವನ್ನು ಕರೆದಾಗ ಬಹಳ ಇಷ್ಟ ಅಂತೆ. ಅದಕ್ಕೋಸ್ಕರ ಯಾವುದೇ ರೀತಿಯಾದ ಔದಾಸೀನ್ಯಾದಿಗಳು ಇವನಿಗೆ ಇಲ್ಲ ಅಂತ ತಿಳಿಸುವುದಕ್ಕೋಸ್ಕರ, ಜಾಡ್ಯಾದಿಗಳು ಇವನಿಗೆ ಇಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಆಮೇಲೆ ಹಾಗಾದ್ರೆ ಮತ್ತೆ ಯಾಕೆ ಆಕಳಿಸಿದ? ಆ ಕಳಿಕೆ ಜಾಡ್ಯದ ಸಂಕೇತ ಅಲ್ವೋ, ನಮಗೊಂದು ಎಚ್ಚರಿಕೆ ಕೊಡುವುದಕ್ಕೋಸ್ಕರ ಆ ಕಳಿಸಿದ. ಏನು ಅಂತ, ಜಾಸ್ತಿ ತಿಂದರೆ ಆ ಕಳಿಸ್ತೀರಾ ಅಂತ ಅಷ್ಟೆ. ಹಾಗಾದ್ರೆ ಮತ್ತೆ ಎಷ್ಟು ತಿನ್ನಬೇಕು? ಆ ಕಳಿಸಿಕೆ ಬಾರದ ರೀತಿಯಲ್ಲಿ ತಿನ್ನಬೇಕು ಎನ್ನತಕ್ಕಂಥದ್ದನ್ನೇ ಒಂದು ಸಂದೇಶವನ್ನು ತಿಳಿಸಲೋಸುಗ ದೇವ ಮತ್ತು ವಿಷ್ಣು ಎನ್ನತಕ್ಕಂಥ ಎರಡು ಶಬ್ದವನ್ನು ವಾದಿರಾಜ ಶ್ರೀಪಾದರು ಈ ನುಡಿಯಲ್ಲಿ ತುಂಬಿಸಿದ್ದಾರೆ. ನುಡಿಯ ಫಲ ನಮಗೆ ಗೊತ್ತಾಗಿಬಿಡ್ತು. ಒಂದು ಔದಾಸೀನ್ಯ ತೆಗೆಯುವ ಸಂಕೇತ ಎನ್ನುವುದು ಈ ನುಡಿಯ ಫಲ ಒಂದು. ಇನ್ನೊಂದು, ಗರ್ಭದಲ್ಲಿ ವಾಸ ಇಲ್ಲ, ಗರ್ಭದಲ್ಲಿ ವಾಸ ತಪ್ಪುತ್ತೆ, ಗರ್ಭದಲ್ಲಿ ಅಡಗುವಿಕೆ ತಪ್ಪುತ್ತೆ. ದೇವರು ಗರ್ಭದಲ್ಲಿ ಅಡಗುವುದನ್ನು ತಪ್ಪಿಸಿದರೆ ನಾವು ತಾಯಿಯ ಗರ್ಭದಲ್ಲಿ ಅಡಗುವುದು ತಪ್ಪುತ್ತೆ. ಯಾಕೆ ದೇವರನ್ನು ಗರ್ಭದಲ್ಲಿ ಅಡಗಿಸಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಅವ ಸರ್ವತ್ರ ಇದ್ದಾನೆ, ಆದ್ದರಿಂದ ಅವನನ್ನು ಗರ್ಭದಲ್ಲಿ ಅಡಗಿಸಲಿಕ್ಕೆ ಸಾಧ್ಯ ಆಗಿಲ್ಲಲ್ಲ. ನಾವು ಕೂಡ ಈ ಲಕ್ಷ್ಮೀ ಶೋಭಾನಾದಿ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಇನ್ನೊಬ್ಬರಿಗೆ ಚೆನ್ನಾಗಿ ಉಪದೇಶ ಮಾಡಿದರೆ ಆವಾಗ ನಾವು ಕೂಡ ತಾಯಿಯ ಗರ್ಭದಲ್ಲಿ ಅಡಗಲಿಕ್ಕೆ ಸಾಧ್ಯ ಆಗೋಲ್ಲ. ಯಾಕೆ? ನಾವು ಕೂಡ ಸರ್ವತ್ರ ವ್ಯಾಪಿಸಿರ್ತೇವೆ, ಸರ್ವತ್ರ ವ್ಯಾಪಿಸಿರುವವರನ್ನು ಅಡಗಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಚೆನ್ನಾಗಿ ಶಾಸ್ತ್ರ ಅಧ್ಯಯನ ಮಾಡಿಬಿಟ್ರೆ ಸರ್ವತ್ರ ವ್ಯಾಪ್ತಿ ಬರುತ್ತೆ. ಸರ್ವತ್ರ ವ್ಯಾಪಿಸಿದ್ದಾರೆ ಯಾರು? ಅವರಿಗೆ ಗರ್ಭದಲ್ಲಿ ಅಡಗುವಿಕೆ ಇಲ್ಲ. ಹಾಗಾದರೆ ನಮಗೂ ಕೂಡ ತಾಯಿಯ ಗರ್ಭದಲ್ಲಿ ಅಡಗುವಿಕೆ ತಪ್ಪಿಸಬೇಕಾದ್ರೆ ನಾವು ಕೂಡ ದೇವರಂತೆ ವ್ಯಾಪ್ತರಾಗಬೇಕು. ದೇವರು ದೈಹಿಕವಾಗಿ ವ್ಯಾಪ್ತನಾದ, ನಾವು ಶಾಸ್ತ್ರೀಯವಾಗಿ ವ್ಯಾಪ್ತರಾಗಬೇಕು. ಚೆನ್ನಾಗಿ ಶಾಸ್ತ್ರಾಧ್ಯಯನ ಮಾಡಿದರೆ, ಚೆನ್ನಾಗಿ ಇನ್ನೊಬ್ಬನಿಗೆ ಉಪದೇಶ ಮಾಡಿದರೆ ಆವಾಗ ಜನ ಅವರ ಮುಂದೆ ಮುಗಿ ಬೀಳ್ತಾರೆ. ಆವಾಗ ಇವ ಚೆನ್ನಾಗಿ ಹರಡಿದ. ಹಾಗಾದರೆ ಚೆನ್ನಾಗಿ ಹರಡಿದ ವ್ಯಕ್ತಿ ತಾಯಿಯ ಗರ್ಭದಲ್ಲಿ ಅಡಗಲಿಕ್ಕೆ ಸಾಧ್ಯ ಆಗೋಲ್ಲ. ನಮ್ಮಲ್ಲಿ ತುಂಬ ಜನ ಒಳ್ಳೊಳ್ಳೆ ಪಂಡಿತರಿದ್ದಾರೆ, ಅವರು ಏನು ಬೇಡ, ಒಂದು ಕಡೆಯಲ್ಲಿ ಕೂತು ಸ್ವಲ್ಪ ಬರವಣಿಗೆ ಮಾಡೋಣ ಅಂತ ಶುರು ಮಾಡಿದ್ರು, ಜನ ಬಿಡೋಲ್ಲ. ಅವರು ತಮ್ಮ ಮನೆಯಲ್ಲಿ ಅಡಗಿ ಕೂತು ಏನಾದರೂ ಬರವಣಿಗೆ ಮಾಡೋಣ, ಏನಾದರೂ ಬರೆಯೋಣ, ಸಮಾಜಕ್ಕೆ ಏನಾದರೂ ಕೊಡೋಣ ಅಂತಂದ್ರು ಜನ ಬಿಡೋಲ್ಲ. ಯಾಕೆ? ನೀವು ಚೆನ್ನಾಗಿ ಹರಡಿದ್ದೀರಾ, ನೀವು ಅಡಗಿ ಕೂಡಲಿಕ್ಕೆ ನಿಮ್ಮಿಂದ ಆಗೋಲ್ಲ, ಬನ್ನಿ ನಮ್ಮಲ್ಲಿ ಉಪನ್ಯಾಸ ಮಾಡಿ ಅಂತ ಕರ್ಕೊಂಡು. ಹಾಗಾದರೆ ವ್ಯಕ್ತಿ ಪ್ರಸಿದ್ಧನಾಗಿದ್ದರೆ ಅವನಿಗೆ ಅಡಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಶಾಸ್ತ್ರಾಧ್ಯಯನ ಮಾಡುವ ಮೂಲಕ ಚೆನ್ನಾಗಿ ಪ್ರಸಿದ್ಧಿಗೆ ಬಂದೆವು ಅಂತಂದರೆ, ನಾವು ಕೂಡ ನಮ್ಮನ್ನು ಹರಡಿಸಿಕೊಂಡೆವು ಅಂತಂದರೆ ಆವಾಗ ನಮಗೂ ತಾಯಿಯ ಗರ್ಭದಲ್ಲಿ ಅಡಗುವಿಕೆ ತಪ್ಪುತ್ತೆ ಎನ್ನುವ ಫಲವನ್ನು ಶ್ರೀಪಾದರು ಇದರಲ್ಲಿ ತುಂಬಿಸಿ ಮುಂದಿನ ನುಡಿ